ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದೊಳಗೆ ನಮ್ಮ ಗದಗಿನ ಜನರ ಫೇವ್ರೇಟ್ ಪಿಕ್ನಿಕ್ ಸ್ಪಾಟ್ ಆದಂಥ ಬಿಂಕದಕಟ್ಟಿಯ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಂಕದಕಟ್ಟಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವಂತಹ ಸಾಲು ಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಈ ಒಂದು ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಾಲು ಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಏನದ, ಇದು ಹುಬ್ಬಳ್ಳಿ ಮತ್ತು ಹೊಸಪೇಟೆ ಹೈವೇದ ಪಕ್ಕದಲ್ಲೇನೆ ಬರ್ತದೆ. ಸೊ ನೀವು ಏನಾದರೂ ಈ ಹೈವೇದಲ್ಲಿ ಹೊರಟಿದ್ರೆ ಸೊ ಈ ಒಂದು ಪ್ಲೇಸಿಗೆ ವಿಸಿಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಸದ್ಯಕ್ಕೆ ಈ ಒಂದು ಪಾರ್ಕಿಗೆ ಎಂಟ್ರಿ ಫೀಸ್ ದೊಡ್ಡವರಿಗೆ 30 ರೂಪಾಯಿ ಇದೆ, ಹಾಗೆ ಕಾರ್ಗಳಿಗೆ ಪಾರ್ಕಿಂಗ್ ಚಾರ್ಜ್ ಕೂಡ 40 ರೂಪಾಯಿ ತಗೋತಾರೆ. ಸೊ ಇನ್ನು ಜಿಪ್ಲೈನಿಗೆ ನೀವು ಸದ್ಯಕ್ಕೆ 200 ರೂಪಾಯಿ ಪರ್ ಹೆಡ್ ಪೇ ಮಾಡಬೇಕಾಗ್ತದೆ. ಬರದ ನಾಡು ಅಂತ ಕರೆಸಿಕೊಳ್ಳುವಂಥ ಗದಗ ಜಿಲ್ಲೆಗೆ ಈ ಪಾರ್ಕ್ ಹೊಸ ಮೆರುಗು ತಂದುಕೊಟ್ಟೈತಿ. ಅರಣ್ಯ ಇಲಾಖೆಯವರು ಸುಮಾರು 125 ಎಕರೆ ಪ್ರದೇಶದಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ಪ್ರವೇಶ ದ್ವಾರದಿಂದ ಹಿಡಿದು ಎಲ್ಲವನ್ನೂ ನ್ಯಾಚುರಲ್ ಆಗಿ ಕಾಣುವ ಥರ ಮಾಡಿದ್ದಾರೆ. ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುವಂತಹ ಪ್ಲೇಸ್ ಇದು. ಚಿಕ್ಕ ಮಕ್ಕಳಿಗೆ ಆಟ ಆಡಲು ಸಾಕಷ್ಟು ವ್ಯವಸ್ಥೆ ಮಾಡಿದ್ದಾರೆ, ಹಾಗೆ ದೊಡ್ಡವರಿಗೆ ಸಹ ಇದರಲ್ಲಿ ಕೆಲವೊಂದಿಷ್ಟು ಅಡ್ವೆಂಚರ್ ಸ್ಪೋರ್ಟ್ಸ್ ಕೂಡ ಇಟ್ಟಿದ್ದಾರೆ. ಅದರಲ್ಲಿ ಅತಿ ಆಕರ್ಷಕವಾಗಿ ಒಂದು ಜಿಪ್ ಲೈನ್ ಮಾಡಿದ್ದಾರೆ. ಸುಮಾರು ಒಂದು 300 ಮೀಟರ್ ಉದ್ದಿರುವಂಥ ಜಿಪ್ ಲೈನ್ ಇದೆ. ಅದರ ಜೊತೆಗೆ ಹಲವಾರು ರೋಪ್ ಗೇಮ್ಸ್ ಅಥವಾ ಈ ಕಟ್ಟಿಗೆಯಿಂದ ಮಾಡಿರುವಂಥ ಗೇಮ್ಸನ್ನು ಮಾಡಿದ್ದಾರೆ. ಸೊ ದೊಡ್ಡವರು ಸಹ ಚಿಕ್ಕ ಮಕ್ಕಳಾಗಿ ಇಲ್ಲಿ ತಾವು ತಮ್ಮ ಆಯಾಸವನ್ನು ಕಳೆಯಬಹುದು. ಲೈನ್ ಟ್ರೈ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಲಾಸ್ಟ್ ಟೈಮ್ ಕೂಡ ಈ ಜಿಪ್ ಲೈನ್ ಟ್ರೈ ಮಾಡ್ತೀವಿ, ಇದು 2ನೇ ಸಾರಿ. ನೋಡಿ ಯಾವ ಥರ ಇರುತ್ತೆ ಅಂತ ಹೇಳಿ. ಸಾವಿರಾರು ಗಿಡಗಳನ್ನು ನೆಟ್ಟು ಕಣ್ಣಿಗೆ ಹಸಿರು ತಂಪು ಗಾಳಿ ದೇಹಕ್ಕೆ ಮತ್ತು ಮನಸ್ಸಿಗೆ ಆಗಿರುವಂಥ ಆಯಾಸವನ್ನು ಕಡಿಮೆ ಮಾಡೋದು ಗ್ಯಾರಂಟಿ. ಆದಷ್ಟು ಬೇಗ ವಿಸಿಟ್ ಮಾಡಿರಿ. ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ.
ಓವರಾಲ್ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ ಜೊತೆ ಒಂದು ಸ್ಮಾಲ್ ಪಿಕ್ನಿಕ್ ಮಾಡಲಿಕ್ಕೆ ಹೇಳಿ ಮಾಡಿಸಿದ ಜಾಗ ಇದು. ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಅಥವಾ ಕುಟುಂಬದವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.